ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಪೂರ್ಣಾಂಬುದೇರ್ಜಾತೋ ವಿದ್ವಜ್ಜನ ವಿಜೃಂಭಿತಃ ಧನೀಧ್ವಂಸೀತು ನಸ್ತಾಪಂ ಶ್ರೀಸತ್ಯವಿಜಯೋಡುಪಃ ಶ್ರೀವಿಭೀಷಣ ಸಾಮ್ರಾಜ್ಯಪ್ರದ ರಾಮಪದಾಂಬುಜೇ ಸಂಸಕ್ತಃ ಸತ್ಯವಿಜಯ ಹಂಸೋ ಮೇ ಭಾಸತಾಂ ಹೃದಿ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಎಲ್ಲ ಭಗವದ್ಭಕ್ತರಿಗೂ ಕೂಡ ಹರಿದಿನದ ಹಾರ್ದಿಕ ಅಭಿನಂದನೆಗಳು, ನಮಸ್ಕಾರಗಳು. ಇವತ್ತಿನ ದಿನ ಮಹಾಮಹಿಮಾಶಾಲಿಗಳು, ತಪಸ್ವಿ ವರೇಣ್ಯರು, ಶ್ರೇಷ್ಠ ವಿದ್ವಾಂಸರು, ಜ್ಞಾನಿಗಳಾಗಿರ್ತಕ್ಕಂತಹ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಕಾರ್ತಿಕ ಕೃಷ್ಣ ಏಕಾದಶಿ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಆರನೆಯ ಹತ್ತಿರ ಇರತಕ್ಕಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಊರು, ಅವರ ಹೆಸರಿನಿಂದಲೇ ಪ್ರಸಿದ್ಧವಾಗಿರತಕ್ಕಂಥ ಊರು ಅದು ಸತ್ಯವಿಜಯನಗರ. ಸತ್ಯವಿಜಯನಗರದಲ್ಲಿ ಬೃಂದಾವನಸ್ಥ ಆಗಿರತಕ್ಕಂಥ ಮಹಾನುಭಾವರು, ಇವತ್ತಿನ ಆರಾಧ್ಯರು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾದಿ ಮಠದ 22ನೇ ಯತಿಗಳು ಶ್ರೀಮನಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಆರಂಭಿಸಿ ನಾವು ಲೆಕ್ಕ ಮಾಡಿದಾಗ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು 22ನೇ ಯತಿ ವರೇಣ್ಯರು ಉತ್ತರಾದಿ ಮಠದಲ್ಲಿ ಶೋಭಾಯಮಾನರಾಗಿ ಸುಮಾರು 11 ವರ್ಷಗಳ ಕಾಲ ಉತ್ತರಾದಿ ಮಠದ ಪೀಠಾಧಿಪತ್ಯವನ್ನು ಆಳಿರತಕ್ಕಂಥ ಮಹಾನುಭಾವರು ಇವತ್ತಿನ ಆರಾಧ್ಯರು ಶ್ರೀ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಅವರ ಮಹಿಮೆ ಅಪಾರವಾಗಿರತಕ್ಕಂಥದ್ದು. ಸತ್ಯವಿಜಯರ ಆರಾಧನಾ ಅಂಗವಾಗಿ, ಆ ಗುರುಗಳ ಪ್ರೀತ್ಯರ್ಥವಾಗಿ ಕೆಲವು ನಿಮಿಷಗಳ ಕಾಲ ಆ ಗುರುಗಳ ದಿವ್ಯವಾದ ಮಹಿಮೆಯನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅವರು ಪೂರ್ವಾಶ್ರಮದಲ್ಲಿ ಮೊದಲು ಪಾಂಡುರಂಗಿ ಮನೆತನದವರು. ನಾವು ವಿಚಾರ ಮಾಡಿದರೆ ಪಾಂಡುರಂಗಿ ಮನೆತನದಿಂದ ವಿಶೇಷವಾಗಿ ಉತ್ತರಾದಿ ಮಠಕ್ಕೆ 3 ಜನ ಯತಿವರೇಣ್ಯರು ಸನ್ಯಾಸಿಗಳಾಗಿ ಬಂದಿರತಕ್ಕಂಥ ಮಹಾನುಭಾವರು. ಮೊದಲನೆಯದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು, ಅನಂತರ ಪಾಂಡುರಂಗಿ ಮನೆತನದಿಂದ ಇವತ್ತಿನ ಆರಾಧ್ಯರು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು, ಆಮೇಲೆ ಶಕಪುರುಷರೆನಿಸಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಶಿಷ್ಯರೆನಿಸಿದ ಅದ್ಭುತ ವಿದ್ವಾಂಸರು, ಶ್ರೇಷ್ಠ ತತ್ವಜ್ಞಾನಿಗಳು, ಸತ್ಯಪ್ರಜ್ಞೆ ತೀರ್ಥರು ಅಂತ ಅವರು ಉತ್ತರಾದಿ ಮಠಕ್ಕೆ 3ನೇದವರಾಗಿ ವಿಶೇಷವಾಗಿ ಉತ್ತರಾದಿ ಮಠಕ್ಕೆ ಪಾಂಡುರಂಗಿ ಮನೆತನದಿಂದ ಯತಿವರೇಣ್ಯರಾಗಿರತಕ್ಕಂಥ ಮಹಾನುಭಾವರು. ಇವತ್ತಿನ ಆರಾಧ್ಯರು ಆ ಪಾಂಡುರಂಗಿ ಮನೆತನದ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಅವರ ಮನೆತನವನ್ನು ನಾವು ಚಿಂತನೆ ಮಾಡೋದಾದರೆ ವಿದ್ಯಾಧೀಶರ ತಂದೆಗಳು ಆನಂದ ಭಟ್ಟಾರಕರು ಅಂತ ಕೇಳಿದ್ದೇವೆ. ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂಥ ಮಹಾನುಭಾವರು ಆ ವಿದ್ಯಾಧೀಶರ ತಂದೆಗಳು. ವಾದಿರಾಜರ ಪೂರ್ಣಾನುಗ್ರಹದಿಂದ, ವಿಶೇಷವಾಗಿ ನರಸಿಂಹದೇವರ ಸೇವೆಯಿಂದ ಮಕ್ಕಳನ್ನು ಪಡೆದಿರತಕ್ಕಂತಹ ಆ ಜ್ಞಾನಿಗಳು ಆನಂದ ಭಟ್ಟಾರಕರು. ಆನಂದ ಭಟ್ಟಾರಕರಿಗೆ ನಾವು ಕೇಳುವಂತೆ ಇಬ್ಬರು ಮಕ್ಕಳು ಮುಖ್ಯವಾಗಿ ಪಾಂಡುರಂಗಿ ನರಸಿಂಹಾಚಾರ್ಯರು ಮತ್ತು ಇನ್ನೊಬ್ಬ ಸುಪುತ್ರರು ಕೇಶವಾಚಾರ್ಯರು ಅಂತ ಕೇಳಿದ್ದೇವೆ ನಾವು. ಸುಧಾದಿ ಗ್ರಂಥಗಳಿಗೆ ಅಂದರೆ ಈ ಪಾಂಡುರಂಗಿ ನರಸಿಂಹಾಚಾರ್ಯರು ಅವರೇ ಮುಂದೆ ಉತ್ತರಾದಿ ಮಠಕ್ಕೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಂತಾಗಿ ವಾಕ್ಯಾರ್ಥ ಚಂದ್ರಿಕಾ ಅಂತ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ದಿವ್ಯ ಪುರುಷರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ತಮ್ಮಂದಿರು ಪಾಂಡುರಂಗಿ ಕೇಶವಾಚಾರ್ಯರು, ಅವರು ಶೇಷ ವಾಕ್ಯಾರ್ಥ ಚಂದ್ರಿಕಾ ಅಂತ ಹೇಳಿ ಅದ್ಭುತವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ಮಾಡಿರತಕ್ಕಂಥ ಮಹಾನುಭಾವರು. ಈ ರೀತಿ ಆ ಕೇಶವಾಚಾರ್ಯರ ಮಕ್ಕಳೇ ಇಬ್ಬರು, ಮತ್ತೆ ದೊಡ್ಡ ಮಕ್ಕಳು ಗಡ್ಡದ ಶ್ರೀನಿವಾಸಾಚಾರ್ಯರು ಅಂತ. ಅನಂತರ 2ನೇ ಮಕ್ಕಳು ರತ್ನಮಾಲಾ ನರಸಿಂಹಾಚಾರ್ಯರು ಅಂತ ವಾಕ್ಯಾರ್ಥ ರತ್ನಮಾಲಾ ಎಂಬ ಟಿಪ್ಪಣಿಯನ್ನು ಬರೆದಿರತಕ್ಕಂಥ ಮಹಾನುಭಾವರು. ಅಂದರೆ ಆ ವಿದ್ಯಾಧೀಶರ ತಮ್ಮಂದಿರು ಪಾಂಡುರಂಗಿ ಕೇಶವಾಚಾರ್ಯರ ಮಕ್ಕಳು ಏನಿದ್ದಾರೆ, ಗಡ್ಡದ ಶ್ರೀನಿವಾಸಾಚಾರ್ಯರು,
ಆದ್ದರಿಂದ ಅನಂತರ ರತ್ನಮಾಲಾ ನರಸಿಂಹಾಚಾರ್ಯರು. ಈ ರೀತಿ ಆ ಗಡ್ಡದ ಶ್ರೀನಿವಾಸಾಚಾರ್ಯರ ಮಕ್ಕಳೇನೆ ಇವತ್ತಿನ ಆರಾಧ್ಯರು. ಅವರು ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ಬಾಬಾಚಾರ್ಯರು ಅಂತ ಅದ್ಭುತ ವಿದ್ವಾಂಸರು, ಶ್ರೇಷ್ಠ ಪ್ರತಿಭಾಶಾಲಿಗಳು. ಪೂರ್ವಾಶ್ರಮದಲ್ಲಿ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅಂದರೆ ಆ ಪಾಂಡುರಂಗಿ ಮನೆತನದ ಗಡ್ಡದ ಶ್ರೀನಿವಾಸಾಚಾರ್ಯರ ಮಕ್ಕಳಾಗಿ ಜ್ಯೇಷ್ಠ ಪುತ್ರರಾಗಿ ಪಾಂಡುರಂಗಿ ಬಾಬಾಚಾರ್ಯರು ಅಂತ ನಾಮಧೇಯರಾಗಿ ಮಹಾನುಭಾವರು, ಅದ್ಭುತ ವಿದ್ವಾಂಸರು, ಅಗ್ನಿಹೋತ್ರಿಗಳು ಅಂತ ಕಾವ್ಯದಲ್ಲಿ ಅವರನ್ನು ವರ್ಣನೆ ಮಾಡಿದ್ದುಂಟು. ಈ ಕಡೆ ಪಾಠ ಪ್ರವಚನ, ಈ ಕಡೆ ಯಜ್ಞಯಾಗದ ಜೊತೆಗೆ ವಿಶೇಷವಾಗಿ ವಾಂಗ್ಮಯ ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡಿಕೊಂಡು ಇರತಕ್ಕಂಥ ಮಹಾನುಭಾವರು ಗಡ್ಡದ ಶ್ರೀನಿವಾಸಾಚಾರ್ಯರು. ಮಹಾರಾಷ್ಟ್ರದಲ್ಲಿನ ರಾಮದಾಸ ಪಂಥದ ಮೇರುಸ್ವಾಮಿ ಅಂಥೇಳಿ, ಅವನು ರಾಜಗೋಪಾಲಪುರದ ಹತ್ತಿರ ಮನ್ನಾರಗುಡಿ ಅಂತ ಇದೆ, ಅಲ್ಲಿ ಒಂದು ಅಗ್ರಹಾರವನ್ನು ನಿರ್ಮಾಣ ಮಾಡಿ ಅನೇಕ ಜನ ಶ್ರೇಷ್ಠ ಬ್ರಾಹ್ಮಣರಿಗೆ ವಿದ್ವಾಂಸರಿಗೆಲ್ಲ ಜಮೀನು ಕೊಟ್ಟು ಮನೆಯನ್ನು ಕೊಟ್ಟು ಇರೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾನೆ ಮೇರುಸ್ವಾಮಿ ಅಂಥೇಳಿ. ಅವನಿಂದ ಆಹ್ವಾನಿತರಾಗಿ ಆ ಗಡ್ಡದ ಶ್ರೀನಿವಾಸಾಚಾರ್ಯ ಅಲ್ಲಿ ಮನ್ನಾರಗುಡಿಯಲ್ಲಿ ವಾಸ ಮಾಡಿರುತ್ತಾರೆ. ಅಂತಹ ಗಡ್ಡದ ಶ್ರೀನಿವಾಸಾಚಾರ್ಯರ ಮಕ್ಕಳೇ ಇವತ್ತಿನ ಆರಾಧ್ಯರು, ಆ ಪಾಂಡುರಂಗಿ ಬಾಬಾಚಾರ್ಯರು ಅಂತ ಕೇಳಿದ್ದೇವಲ್ಲ, ಶ್ರೇಷ್ಠ ವಿದ್ವಾಂಸರು, ಮಹಾನುಭಾವರು. ಒಂದು ಬಾರಿ ಆ ಮನ್ನಾರಗುಡಿ ಪ್ರಾಂತಕ್ಕೆ ಆಗಿನ ಉತ್ತರಾದಿ ಮಠಾಧೀಶರು, ಅದ್ಭುತ ತತ್ವಜ್ಞಾನಿಗಳು, ಶ್ರೇಷ್ಠ ವಿದ್ವಾಂಸರು, ತಪಸ್ವಿ ವರೇಣ್ಯರು, ಶಾಪಾನುಗ್ರಹ ಸಮರ್ಥರು, ಸತ್ಯಪೂರ್ಣ ತೀರ್ಥರು ಅಂತ ಕೋಲಪುರದಲ್ಲಿ ಅವರ ಮೂಲ ಬೃಂದಾವನ ಇದೆ. ಸತ್ಯಪೂರ್ಣ ತೀರ್ಥರ ಮಹಿಮ ಅಪಾರವಾಗಿರತಕ್ಕಂಥದ್ದು. ಅವರ ದಿವ್ಯವಾದ ಭಾಗವತ ಪ್ರವಚನವನ್ನು ಕೇಳಿ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ಕೃಷ್ಣ ಪರಮಾತ್ಮನೇ ವಿಶೇಷವಾಗಿ ನರ್ತನೆ ಮಾಡಿದ್ದುಂಟು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಸತ್ಯಪೂರ್ಣ ತೀರ್ಥರ ಭಾಗವತ ಪ್ರವಚನವನ್ನು ಕೇಳಿ ಸಂತುಷ್ಟನಾದವನು ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣದೇವರು ಅಂಥೇಳಿ ಅವರ ಚರಿತ್ರೆಯಲ್ಲಿ ಉಂಟು. ಅಂತಹ ಸತ್ಯಪೂರ್ಣ ತೀರ್ಥರು, ತಪಸ್ವಿಗಳು ಆ ಮನ್ನಾರಗುಡಿ ಪ್ರಾಂತಕ್ಕೆ ಬಂದಾಗ ಒಂದು ಬಾರಿ ಈ ಪಾಂಡುರಂಗಿ ಬಾಬಾಚಾರ್ಯರು ಒಂದು ದೊಡ್ಡ ಯಜ್ಞವನ್ನು ಏರ್ಪಾಡು ಮಾಡಿರುತ್ತಾರೆ. ದೊಡ್ಡ ಯಾಗ, ಹರಿದ್ರಾ ನದಿಯ ದಂಡೆಯ ಮೇಲೆ ಆ ಯಾಗದ ಏರ್ಪಾಡಾಗಿರುತ್ತದೆ. ಯಾಗ ಆರಂಭವಾಗಿರುತ್ತದೆ. ಆಗ ಸತ್ಯಪೂರ್ಣರು ಇವರ ಗುರುಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಈ ಪಾಂಡುರಂಗಿ ಬಾಬಾಚಾರ್ಯರಿಗೆ ಶಿಷ್ಯರ ಮೂಲಕ ಹೇಳಿ ಕಳಿಸ್ತಾರೆ. ಈಗಿಂದೀಗಲೇ ಆ ಎಲ್ಲ ಯಾಗದ ದ್ರವ್ಯಗಳನ್ನೆಲ್ಲ ಹರಿದ್ರಾ ನದಿಯಲ್ಲಿ ಹಾಕಿ ಗುರುಗಳ ಸನ್ನಿಧಾನಕ್ಕೆ ಬರಬೇಕು ಅಂತ ಆಜ್ಞೆ ಆಗುತ್ತದೆ ಶ್ರೀಮಠದಿಂದ. ಆಗ ಸತ್ಯವಿಜಯ ತೀರ್ಥರು ಅಂದರೆ ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ಬಾಬಾಚಾರ್ಯರು ಗುರುಗಳ ಆಜ್ಞೆ ಆಗಿದೆ ಅಂತ ಯಾವ ಯೋಚನೆ ಮಾಡದೇನೆ ಅಲ್ಲಿಗೆ ಯಜ್ಞವನ್ನು ಸಮಾಪ್ತಿಗೊಳಿಸಿ ಆ ಎಲ್ಲ ಯಾಗದ ಪದಾರ್ಥವನ್ನು ನದಿಯಲ್ಲಿ ಹಾಕಿ ಓಡೋಡಿ ಗುರುಗಳ ಪಾದಾರವಿಂದದ ಸನ್ನಿಧಾನಕ್ಕೆ ಆ ಪಾಂಡುರಂಗಿ ಬಾಬಾಚಾರ್ಯರು ಬಂದಿದ್ದಾರಂತೆ. ಪರಮಾನಂದ ಆಯಿತು ಸತ್ಯಪೂರ್ಣ ತೀರ್ಥರಿಗೆ, ಆ ಗುರುಗಳಿಗೆ. ಈ ಶಿಷ್ಯರ ವಿಶಿಷ್ಟವಾದ ಗುರುಭಕ್ತಿಯನ್ನು ನೋಡಿ ಸಂತುಷ್ಟರಾಗಿ, ಒಳ್ಳೆ ವಿದ್ವಾಂಸರು ಕೂಡ ಇವರು, ಅವರ ವೈರಾಗ್ಯ, ಅವರ ಗುರುಭಕ್ತಿ, ಅವರ ಪಾಂಡಿತ್ಯ, ಆ ನಿಜವಾದ ಯೋಗ್ಯತೆಯನ್ನು ನೋಡಿ ಸಂತುಷ್ಟರಾಗಿ ಸತ್ಯಪೂರ್ಣ ತೀರ್ಥರು ಇವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ವಿಜಯ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಸತ್ಯಪೂರ್ಣ ತೀರ್ಥರು ಇದಕ್ಕಿಂತ ಮುಂಚೆ ಒಬ್ಬ ಜ್ಞಾನಿಗಳಿಗೆ ಆಶ್ರಮ ಕೊಟ್ಟಿರ್ತಾರೆ. ಆಶ್ರಮ ಕೊಟ್ಟು ಅವರಿಗೆ ಸತ್ಯವರ್ಯ ತೀರ್ಥರು ಅಂತ ನಾಮಕರಣ ಮಾಡಿರ್ತಾರೆ. ಅನಂತರ ಸತ್ಯಪೂರ್ಣ ತೀರ್ಥರ ಆದೇಶ ಮತ್ತು ಊರಿನ ವೆಂಕಾಜಿ ಪಂತ ಅಂಥೇಳಿ ಮೊದಲಾದ ಅನೇಕ ಹಿರಿಯ ಎಲ್ಲ ಮುಖಂಡರ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ ಸತ್ಯಪೂರ್ಣ ತೀರ್ಥರು ಮುಂದೆ ಅಂದರೆ ಈ ಸತ್ಯ ವಿಜಯ ತೀರ್ಥರಿಗೆ ಅಣುಸಂಸ್ಥಾನವನ್ನೆಲ್ಲ ಒಪ್ಪಿಸಿ ಗಂಗಾಯಾತ್ರೆಗೆ ಅವರು ಹೋಗಿ ಬರ್ತಾರೆ. ಆಮೇಲೆ ಕೋಲ್ಪುರದಲ್ಲಿ ಬಂದು ದೇಹಾಲಸ್ಯವಾದಾಗ ಅವರು ಗುರುಗಳು ಸತ್ಯಪೂರ್ಣ ತೀರ್ಥರು ಬೃಂದಾವನಸ್ಥರಾಗುತ್ತಾರೆ. ಸತ್ಯಪೂರ್ಣ ತೀರ್ಥರು ಸತ್ಯ ವಿಜಯರಿಗೆ ಆಶ್ರಮ ಕೊಟ್ಟು ನೀವು ಮುಂದೆ ಸತ್ಯವರಿಯ ತೀರ್ಥರು ಅವರಿಗೇನೇ ಸಂಸ್ಥಾನ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಆ ಸತ್ಯವರಿಯ ತೀರ್ಥರೇ ಮುಂದೆ ಉತ್ತರಾದಿ ಮಠದಲ್ಲಿ ಸತ್ಯಪ್ರಿಯ ತೀರ್ಥರು ಅಂತ ಆಗುತ್ತಾರೆ. ಆ ಗುರುಗಳ ಆದೇಶದಿಂದ ಎಲ್ಲ ಊರಿನ ಮುಖಂಡರು ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಸತ್ಯವರಿಯ ತೀರ್ಥರು ಬಂದಾಗ ಮತ್ತೆ ಸಂಚಾರ ಕ್ರಮೇಣ ಅವರೆಲ್ಲ ಕಡೆ ವಾದಿ ದಿಗ್ವಿಜಯವನ್ನು ಮಾಡುತ್ತಾ ಸತ್ಯವರಿಯ ತೀರ್ಥರು ಮಹಾಜ್ಞಾನಿಗಳು, ಅದ್ಭುತ ತಪಸ್ವಿಗಳು, ಸತ್ಯಬೋಧರನ್ನು ನಿರ್ಮಾಣ ಮಾಡಿದ ಮಹಾನುಭಾವರು ಅವರು ಸತ್ಯಪ್ರಿಯ ತೀರ್ಥರು. ಅಂದರೆ ಅವರು ಬಂದಾಗ ಎಲ್ಲ ಊರಿನ ಮುಖಂಡರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀವು ನಿಜವಾಗಲೂ ಆಶ್ರಮ ಜ್ಯೇಷ್ಠರು ಈ ಸತ್ಯವರಿಯ ತೀರ್ಥ ಶ್ರೀಪಾದಂಗಳವರು. ಅಂದರೆ ಸತ್ಯಪೂರ್ಣರಿಂದ ಮೊದಲು ಆಶ್ರಮವನ್ನು ಸ್ವೀಕಾರ ಮಾಡಿದವರು ಸತ್ಯವರಿಯ ತೀರ್ಥ ಶ್ರೀಪಾದಂಗಳವರೇನೆ ನಿಜವೇ. ಆದರೂ ಕೂಡ ಆ ಗುರುಗಳ ಆದೇಶ ಮತ್ತು ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು
ಅಲ್ಲಿ ಅಂದರೆ ಅನಂತರದಲ್ಲಿ ಆಶ್ರಮ ಪಡೆದರೂ ಕೂಡ, ಆಶ್ರಮದಲ್ಲಿ ಕನಿಷ್ಠರಾದರೂ ಕೂಡ ವೃದ್ಧರವರು, ನಿಮಗಿನ್ನೂ ಅಂದರೆ ವಯಸ್ಸಿದೆ, ನೀವು ತಾರುಣ್ಯದಲ್ಲಿ ಇದ್ದೀರಿ, ನೀವು ಮುಂದೆ ಮತ್ತೆ ಮೂಲರಾಮದೇವರ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದು ಸ್ವಾಮಿ, ಅವರಿಗೆ ಈ ಸದ್ಯಕ್ಕೆ ವಯಸ್ಸಾಗಿದೆ, ಅವರಿಗೆ ಮೊದಲು ರಾಮದೇವರ ಪೂಜೆಯನ್ನು ಮಾಡುವ ಅವಕಾಶ, ಅದು ಗುರುಗಳ ಆಜ್ಞೆ, ಎಲ್ಲ ಭಕ್ತರ ಪ್ರಾರ್ಥನೆ ಅಂತ ಕೇಳಿಕೊಂಡಾಗ ಅತ್ಯಂತ ಸಂತುಷ್ಟ ಮನಸ್ಕರಾಗಿ ಆ ದಿವ್ಯವಾದ ತ್ಯಾಗವನ್ನೂ ಮಾಡುತ್ತಾ ಅತ್ಯಂತ ಸೌಹಾರ್ದದಿಂದ ಪ್ರೀತಿಯಿಂದ ಸತ್ಯವರ್ಯ ತೀರ್ಥರು ಆ ಸತ್ಯ ವಿಜಯ ತೀರ್ಥರಿಗೆ ಸಂಸ್ಥಾನವನ್ನು ಅವಶ್ಯವಾಗಿ ನೀವು ಸ್ವೀಕಾರ ಮಾಡಬಹುದು ಸ್ವಾಮಿ, ಗುರುಗಳ ಆಜ್ಞೆ, ಎಲ್ಲ ಭಕ್ತರ ಪ್ರಾರ್ಥನೆ ಅಂತ ವಿಚಾರ ಮಾಡ್ತಾ ಸತ್ಯಪ್ರಿಯ ತೀರ್ಥರ ತ್ಯಾಗ, ದಿವ್ಯವಾದ ಗುರುಭಕ್ತಿಯನ್ನು ನಾವು ಇಲ್ಲಿ ಗಮನಿಸಬಹುದು. ಸತ್ಯ ವಿಜಯ ತೀರ್ಥರಿಗೆ ಅವಶ್ಯವಾಗಿ ಸಂಸ್ಥಾನವನ್ನು ಒಪ್ಪಿಸ್ತಾ ಅಣು ಸಂಸ್ಥಾನದ ಜೊತೆಗೆ ಮತ್ತೆ ಮಧ್ಯಮತ ಪ್ರಸಾರಕ್ಕಾಗಿ ಸತ್ಯಪ್ರಿಯ ಅಂದರೆ ಅನಂತರ ಅಲ್ಲಿ ದಂಡ ವ್ಯತ್ಯಾಸ ಮಾಡುತ್ತಾರೆ ಅಂತ ಸನ್ಯಾಸದ ಕ್ರಮದಲ್ಲಿ ಹೇಳಿದಂತೆ ಸತ್ಯ ವಿಜಯ ತೀರ್ಥರು ಅಂದರೆ ಅವರ ದಂಡವನ್ನು ಈ ಕಡೆ ಸತ್ಯವರಿಯ ತೀರ್ಥರಿಗೆ, ಸತ್ಯವರಿಯರ ದಂಡವನ್ನು ಸತ್ಯ ವಿಜಯ ತೀರ್ಥರಿಗೆ ದಂಡ ವ್ಯತ್ಯಾಸ ಮಾಡಿ ಅವರೇ ಜ್ಯೇಷ್ಠ ಯತಿಗಳು ಅಂತ ಮಾಡಿ ಅನಂತರದಲ್ಲಿ ಸತ್ಯ ವಿಜಯ ತೀರ್ಥರು ಮತ್ತೆ ಅವರಿಗೆ ಹೊಸ ನಾಮಕರಣವನ್ನು ಮಾಡ್ತಾ ಸತ್ಯಪ್ರಿಯ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಸತ್ಯವರಿಯ ತೀರ್ಥರಿ ಸತ್ಯಪೂರ್ಣರಿಂದಲೇ ಮೊದಲು ಆಶ್ರಮ ಪಡೆದಿರತಕ್ಕಂಥ ಮಹಾನುಭಾವರು ಸತ್ಯವರಿಯ ತೀರ್ಥರು, ಅವರಿಗೆ ಮತ್ತೆ ದಂಡ ವ್ಯತ್ಯಾಸ ಮಾಡಿ ಸತ್ಯಪ್ರಿಯ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು, ವಿಶೇಷವಾಗಿ ಆ ಸತ್ಯಪೂರ್ಣರ ಅನುಗ್ರಹ. ಅನಂತರ ಕರ್ನಾಟಕದ ಪ್ರಾಂತದಲ್ಲಿ ಸಾಕಷ್ಟು ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ಒಂದು ಸಂಚಾರ ಆಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಒಂದು ಘಟನೆ ಅಂದರೆ ಅಲ್ಲಿಯ ವೆಂಕಾಜಿ ಪಂಥ ಅಂಥೇಳಿ ಮತ್ತು ಕೃಷ್ಣಾಜಿ ಪಂಥ ಅಂತ ಅಣ್ಣ ತಮ್ಮಂದಿರವರು, ವಿಶೇಷವಾಗಿ ಅವರು ಹೇಗೆ ಅಂದರೆ ಶಿವಾಜಿಯ ತಂದೆ ಶಹಾಜಿಯ ಸರದಾರ ಒಬ್ಬಿದ್ದ ವೇದೋಜಿ ಭಾಸ್ಕರ ಅಂತ, ಆ ವಂಶದವರು ಮಾಧ್ವರೇನೆ, ಆರಣಿ ಅರ್ಕಾಟ ಆ ಪ್ರದೇಶದ ಜಾಗೀರ್ದಾರರಾಗಿರತಕ್ಕಂಥವರು, ಇಬ್ಬರು ಅಣ್ಣ ತಮ್ಮಂದಿರು ಕೂಡ ಸತ್ಯಪೂರ್ಣ ತೀರ್ಥರ ಶಿಷ್ಯರು, ಮುಂದೆ ಸತ್ಯ ವಿಜಯ ತೀರ್ಥರಿಗೂ ಕೂಡ ಅಷ್ಟೇ ಆದರ ಗೌರವಗಳಿಂದ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡತಕ್ಕಂಥ ಅಣ್ಣ ತಮ್ಮಂದಿರ ಸಹೋದರರು ಕೃಷ್ಣಾಜಿ ಪಂಥ ಮತ್ತು ವೆಂಕಾಜಿ ಪಂಥ ಅಂತ ಹೇಳಿ. ಆ ರೀತಿ ಆ ವೆಂಕಾಜಿ ಪಂಥ ಮತ್ತು ಕೃಷ್ಣಾಜಿ ಪಂಥರ ಪ್ರಾರ್ಥನೆಗೆ ಅನುಗುಣವಾಗಿ ಸಾಕಷ್ಟು ದಿನಗಳ ಕಾಲ ಅವರು ಆ ಕಡೆ ಆರಣಿ ಅಂದರೆ ಅರ್ಕಾಟ ಹತ್ತಿರದಲ್ಲಿರ್ತಕ್ಕಂಥ ಆರಣಿ ಪ್ರದೇಶದಲ್ಲೇನೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳು ಸಾಕಷ್ಟು ದಿವಸಗಳ ಕಾಲ ವಾಸ ಮಾಡ್ತಾರೆ. ಅಲ್ಲೇ ಪಾಠ ಪ್ರವಚನ ಮೂಲ ರಾಮಚಂದ್ರ ದೇವರ ಪೂಜೆ ಮಾಡ್ತಾ ಸಾಧನೆ ಮಾಡ್ತಾ ಸಾಕಷ್ಟು ದಿನಗಳ ಕಾಲ ಅಲ್ಲೇ ಕಾಲ ಕಳೆಯುತ್ತಾ ಇರುತ್ತಾರೆ. ಒಂದು ದಿನ ಆ ಹರಿದ್ರಾ ನದಿಯ ಅಂದರೆ ಅಲ್ಲಿ ಆರಣಿ ಹತ್ತಿರ ಆ ಅರ್ಕಾಟ ನವಾಬರ ಏನು ಪ್ರದೇಶ ಇದೆ, ಅಲ್ಲಿ ಒಂದು ಕೌಂಡಿಣ್ಯ ನದಿ ಅಂತ ಹರಿಯುತ್ತಾ ಇದೆ. ಆ ಕೌಂಡಿಣ್ಯ ನದಿಯ ದಂಡೆಯ ಮೇಲೆ ಈ ವೆಂಕಾಜಿ ಪಂಥನ ಜೊತೆಗೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ವಾಯುವಿಹಾರಕ್ಕೆ ಸಂಚಾರ ಮಾಡುವಾಗ ಒಂದು ದೊಡ್ಡದಾದ ಘಟಸರ್ಪ ಅಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಆಗ ಇದೇನು ಅಂತ ವೆಂಕಾಜಿ ಪಂಥ ಗಾಬರಿಯಾಗಿ ಆಶ್ಚರ್ಯದಿಂದ ಕೇಳಿದಾಗ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಹೇಳಿದರು, ಏನಿಲ್ಲ, ಈಗಲೇನೆ ಇಲ್ಲಿಂದ ನೀವು ಜಾಗವನ್ನು ಬದಲಾಯಿಸಬೇಕು, ಅರಮನೆಯನ್ನು ಆ ಪ್ರದೇಶದಲ್ಲಿ ಮಾಡಬೇಕು, ಅನೇಕ ಕೆಲವು ಅಶುಭ ಸೂಚನೆಗಳಾಗುತ್ತಾ ಇದೆ ಅಂತ ಹೇಳಿ ಆಮೇಲೆ ಆ ಕೌಂಡಿಣ್ಯ ನದಿ ಅಂದರೆ ತೀರದಲ್ಲೇನೆ ಒಂದು ಅರಮನೆಯನ್ನು ಮಾಡಿ ಅರಮನೆಯಲ್ಲೇನೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿಗೂ ಒಂದು ಮಠಕ್ಕೆ ಜಾಗವನ್ನು ಕೊಟ್ಟು ಅರಮನೆಯ ಹಿಂಭಾಗ ಆ ಒಂದು ಆ ಕೌಂಡಿಣ್ಯ ನದಿಯ ಆ ತೀರ ಅಲ್ಲೇನೆ ಅರಮನೆಯಲ್ಲೇನೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿಗೆ ಮಠವನ್ನು ನಿರ್ಮಾಣ ಮಾಡಿಕೊಡ್ತಾನೆ ವೆಂಕಾಜಿ ಪಂಥ ಅಂಥೇಳಿ ಆ ಗುರುಗಳ ಆಜ್ಞಾ ಪ್ರಕಾರ. ಆಮೇಲೆ ಸತ್ಯ ವಿಜಯ ತೀರ್ಥರು ವಿಶೇಷವಾದ ಪಾಠ ಪ್ರವಚನಗಳನ್ನು ಮಾಡ್ತಾ ಅನೇಕ ಅದ್ಭುತವಾದ ಕಾರ್ಯಗಳನ್ನು ಮಾಡಿರತಕ್ಕಂಥ ಮಹಾನುಭಾವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ವಿದ್ಯಾಶಿಷ್ಯರಲ್ಲಿ ಪ್ರಧಾನರಾಗಿರ್ತಕ್ಕಂಥವರು ಮಧುಸೂದನ ಭಿಕ್ಷುಗಳು ಅಂತ ಇದ್ದಾರೆ. ಆಮೇಲೆ ವರ್ಖೇಡಿ ತಿಮ್ಮಣ್ಣಾಚಾರ್ಯರು ಅಂತ ಆ ಮಹನೀಯರು ವಿಶೇಷವಾಗಿ ಈ ಕಡೆ ಆ ಮಧುಸೂದನ ಭಿಕ್ಷುಗಳು ತಮ್ಮ ತಿಥಿ ನಿರ್ಣಯ ಟೀಕೆಯಲ್ಲಿ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾರೆ. ರಾಮ ಪೂಜಾ ರಥಾನ್ ನಿತ್ಯಂ ಗುರುಪಾದ ಪ್ರಪೂಜಕಾನ್ ಶ್ರೀ ಸತ್ಯ ವಿಜಯ ತೀರ್ಥಾಖ್ಯಾನ್ ಪ್ರಪದ್ದೇ ಜ್ಞಾನ ಸಿದ್ಧಯೇ ಎಂಬ ಮಾತಿನಲ್ಲಿ ತಿಥಿ ನಿರ್ಣಯ ಟೀಕೆಯಲ್ಲಿ ಮಧುಸೂದನ ಭಿಕ್ಷುಗಳು ಆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರನ್ನ ಕೊಂಡಾಡಿದ್ದು ಉಂಟು. ಈ ರೀತಿ ಎಲ್ಲ ಆದ ಮೇಲೆ ಆಮೇಲೆ ಸತ್ಯ ವಿಜಯ ತೀರ್ಥರು
ತಮಗೆ ವಯಸ್ಸಾದ ಮೇಲೆ ಹಿಂದೆ ಹೇಳಿದಂತೆ ಸುಮಾರು ಈ ಉತ್ತರಾದಿ ಮಠದ ದಿವ್ಯ ಪೀಠವನ್ನು 11 ವರ್ಷಗಳ ಕಾಲ ಆ ವೇದಾಂತ ಸಾಮ್ರಾಜ್ಯವನ್ನು ಆಳಿ ಮುಂದೆ ಅವರು ದೇಹಾಲಸ್ಯವಾದಾಗ ಅಲ್ಲೇನೆ ಆರಣಿ ಹತ್ತಿರ ಇರತಕ್ಕಂತಹ ಆ ಪ್ರದೇಶದಲ್ಲೇನೆ ಬೃಂದಾವನಸ್ಥರಾಗಬೇಕು ಅಂತ ಯೋಚನೆ ಮಾಡ್ತಾ ಆ ಒಂದು ವೆಂಕಾಜಿ ಪಂಥನಿಗೆ ಹೇಳಿದರಂತೆ, ನಾವು ಭಗವದ್ಧ್ಯಾನ ಮಗ್ನರಾಗುತ್ತೇವೆ, ನಮ್ಮ ಉಸಿರಾಟ ನಿಂತ ಮೇಲೆ ನಾವು ಭಗವಂತನ ಪಾದಾರವಿಂದವನ್ನು ಸೇರಿದ ಮೇಲೆ ನಮ್ಮ ದೇಹವನ್ನು ತೆಗೆದುಕೊಂಡು ನೀವೆಲ್ಲ ಶಿಷ್ಯರು ಹೋಗಬೇಕು, ಎಲ್ಲಿ ನಮ್ಮ ದೇಹ ಅತೀ ಭಾರವಾಗುತ್ತದೆ ನಿಮಗೆ ಯಾರಿಗೂ ಕೂಡ ಹೊತ್ತಿಕೊಂಡು ಹೋಗಲಿಕ್ಕಾಗೋದಿಲ್ಲ, ಅಲ್ಲಿ ನಮ್ಮ ಬೃಂದಾವನ ಮಾಡಬೇಕು ಅಂತ ಶಿಷ್ಯರಿಗೆಲ್ಲ ಆಜ್ಞೆ ಮಾಡಿದ್ರಂತೆ. ಅವರು ಭಗವದ್ಧ್ಯಾನ ಮಗ್ನರಾಗಿ ಬೃಂದಾವನಸ್ಥರಾದಾಗ ಆ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಆ ಪವಿತ್ರವಾದ ದೇಹವನ್ನು ತೆಗೆದುಕೊಂಡು ಎಲ್ಲ ಶಿಷ್ಯರು ಹೊರಟಿದ್ದಾರೆ. ಏನು ಹಿಂದೆ ವೆಂಕಾಜಿ ಪಂಥ ಮತ್ತು ಸತ್ಯವಿಜಯ ತೀರ್ಥರು ಮಾತಾಡುವಾಗ ಒಂದು ಸರ್ಪದ ಘಟಸರ್ಪದ ದರ್ಶನ ಆಗಿತ್ತೋ ಆ ಸರ್ಪ ಇದ್ದ ಜಾಗದಲ್ಲಿ ಭಾರೀ ಭಾರವಾಯಿತಂತೆ. ಅವರ ದೇಹ ಬಹಳ ಭಾರವಾದಾಗ ಅಲ್ಲೇನೆ ಅವರ ಬೃಂದಾವನ ಮಾಡಿ ಆಮೇಲೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಮೊದಲೇ ಹೇಳಿರುತ್ತಾರೆ ಗುರುಗಳ ಆಜ್ಞೆಯ ಪ್ರಕಾರ ಸತ್ಯಪ್ರಿಯ ತೀರ್ಥರು ದೂರ ಇರ್ತಾರೆ ಸಂಚಾರದಲ್ಲಿ. ಆ ಸತ್ಯಪ್ರಿಯ ತೀರ್ಥರು ಬಂದ ಮೇಲೇನೆ ಈ ಸಂಸ್ಥಾನವನ್ನು ರಾಮದೇವರ ಪೆಟ್ಟಿಗೆಯನ್ನು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳು ಒಪ್ಪಿಸಬೇಕು ಅಂತ ಆ ವೆಂಕಾಜಿ ಪಂಥನಿಗೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಆಜ್ಞೆ ಮಾಡಿರುತ್ತಾರೆ. ಅದನ್ನು ಭೂಗತ ಮಾಡಿ ಎರಡು ದೀಪವನ್ನು ಹಚ್ಚಿ ಪ್ರತಿನಿತ್ಯ ಸತ್ಯವಿಜಯ ತೀರ್ಥರ ಬೃಂದಾವನದ ಮುಂದೆ ಅಂದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳು ಬರೋವರಿಗೂ ಕೂಡ ಒಂದು ದೊಡ್ಡ ತಪ್ಪೆಯಲ್ಲಿ ಅನ್ನವನ್ನು ನಿವೇದನೆ ಮಾಡಿ ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ವ್ಯವಸ್ಥೆ ಆಗಬೇಕು ಅಂತ ಸತ್ಯವಿಜಯ ತೀರ್ಥರು ಇಷ್ಟು ಪೂರ್ವ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬೃಂದಾವನಸ್ಥರಾಗಿರ್ತಾರಂತೆ ಮಹಾನುಭಾವರು, ಜ್ಞಾನಿಗಳು, ಅದ್ಭುತ ತಪಸ್ವಿಗಳು, ಸಾಮಾನ್ಯರಲ್ಲ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅಂತಂದರೆ ಆ ರೀತಿ. ಅನಂತರ ಅವರು ಬೃಂದಾವನಸ್ಥರಾದ ಮೇಲೆ ಸುಮಾರು ಒಂದು 22ನೇ ದಿನಕ್ಕೆ ಅಂತ ಆ ಕಾವ್ಯದಲ್ಲಿ ಹೇಳಿದ್ದುಂಟು. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಆ ವೆಂಕಾಜಿ ಪಂಥನ ಮುಖ್ಯವಾದ ಅಂದರೆ ಪ್ರಾರ್ಥನೆ ಮೇರೆಗೆ ಗುರುಗಳ ಆದೇಶಕ್ಕೆ ಅನುಗುಣವಾಗಿ ದೂರ ಇದ್ದವರು ಅಂದರೆ ವೆಂಕಾಜಿ ಪಂಥ ಅನೇಕ ದೂತರನ್ನು ಕುದುರೆಯ ಮೂಲಕ ಕೊಟ್ಟು ಕಳಿಸ್ತಾನ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳು ಎಲ್ಲಿದ್ದಾರೆ ಬೇಗನೆ ಅಂದರೆ ಕರ್ಕೊಂಡು ಬರಬೇಕು ಅಂಥೇಳಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡ್ತಾ ಮುಂದೆ ಇಲ್ಲಿ ಆರಣಿ ಹತ್ತಿರ ಇರತಕ್ಕಂತಹ ಆ ಸತ್ಯವಿಜಯರ ಅನುಗ್ರಹದಿಂದ ಏನು ವೆಂಕಾಜಿ ಪಂಥ ಅಲ್ಲಿ ಅರಮನೆಯಲ್ಲೇ ಮಠವನ್ನು ನಿರ್ಮಾಣ ಮಾಡಿದ್ದೇನೆ. ಸತ್ಯವಿಜಯ ನಗರ ಅಂತೆ ಪ್ರಸಿದ್ಧವಾದದ್ದು ಆ ಜ್ಞಾನಿಗಳ ತಪಸ್ಸು, ಅವರ ಮಹಿಮಾ, ಅವರ ಅನುಗ್ರಹದ ಒಂದು ವಿಶೇಷ ಸೂಚನೆಗಾಗಿ ಸತ್ಯವಿಜಯ ನಗರ ಅಂತೆ ಪ್ರಸಿದ್ಧವಾಗಿರುತ್ತೆ. ಆ ಸತ್ಯವಿಜಯ ನಗರಕ್ಕೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾ ವಿಶೇಷವಾಗಿ ಆಮೇಲೆ ವೆಂಕಾಜಿ ಪಂಥ ಹೇಳಿದರು, ದೇವರನ್ನು ಭೂಗತ ಮಾಡಿದ್ದಾರೆ ಗುರುಗಳು, ನೀವು ಪ್ರಾರ್ಥನೆ ಮಾಡಿ ಗುರುಗಳ ಆಜ್ಞಾನುಸಾರವಾಗಿ ನೀವು ದೇವರ ಪೆಟ್ಟಿಗೆ ಮೇಲೆ ಬಂದ ಮೇಲೆ ಅವಶ್ಯವಾಗಿ ಸಂಸ್ಥಾನವನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿದರು. ಅದು ನನಗೆ ಸಾಧ್ಯವೋ ಇಲ್ಲವೋ, ಗುರುಗಳಿಗೆ ನಮಸ್ಕಾರ ಮಾಡಿ ಇದು ಬಹಳ ಕಷ್ಟ ಅಂತ ಸ್ವಲ್ಪ ತಿರುಗಿ ಹೊರಟ್ರಂತೆ ಸತ್ಯಪ್ರಿಯ ತೀರ್ಥರು. ಹೊರಗೆ ಬಂದಾಗ ಮತ್ತೆ 100 ಕೋತಿಗಳು ಸತ್ಯಪ್ರಿಯ ತೀರ್ಥರ ಸುತ್ತಲೂ ಬಂದು ನಿಂತು ಸಂಸ್ಥಾನದ ಪ್ರತಿಮೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಅವರೆಲ್ಲರೂ ಅಂದರೆ ಪ್ರಾಣದೇವರೇ ಆದೇಶ ಮಾಡಿದ್ದಾರೆ ಎಂಬ ದೃಷ್ಟಿಯಲ್ಲಿ ಆ ಕೋತಿಗಳೆಲ್ಲ ಹೇಳಿದಂತೆ ಭಾಸವಾಗಿ ಮತ್ತೆ ಮಠಕ್ಕೆ ಬಂದು ವಿಶೇಷವಾಗಿ ಆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿಮ್ಮ ಬಿಟ್ಟು ನನಗೆ ಯಾವ ಗತಿ ಇಲ್ಲ ಅಂತ ಅಷ್ಟು ಭಕ್ತಿಯಿಂದ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಸತ್ಯವಿಜಯರನ್ನು ಅಂದರೆ ಕೊಂಡಾಡಿದ್ದುಂಟು ಇವತ್ತಿನ ಆರಾಧ್ಯರನ್ನ ಮಹಾನುಭಾವರನ್ನು. ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೋ ನೂನಂ ಮನಃ ಮಾಕೃತ ನಾನ್ಯಾಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿಂ ಸ್ವದಂಗ್ರಿಂ ವಿನಾ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಆ ಸತ್ಯ ವಿಜಯ ತೀರ್ಥರನ್ನು ಕುರಿತು ಮಾಡಿರತಕ್ಕಂತಹ ಭಕ್ತಿಯ ಪ್ರಾರ್ಥನೆ, ಸ್ವಾಮಿ ನಿಮ್ಮ ಪಾದಾರವಿಂದದ ನನಗೆ ಆಶ್ರಯ ಬಿಟ್ಟು ಇನ್ನೊಂದು ಆಶ್ರಯ ಇಲ್ಲ, ನಿಮ್ಮ ಮಹಿಮೆಯೇ ನನಗೆ ಮುಖ್ಯ ಆಶ್ರಯ ಅಂತ ಅತ್ಯಂತ ಭಕ್ತಿಯಿಂದ ಸತ್ಯಪ್ರಿಯ ತೀರ್ಥರು ಸ್ತೋತ್ರ ಮಾಡಿದ್ದುಂಟು ಅಂತ ಈ ಒಂದು ಶ್ಲೋಕವನ್ನೇ ಇಡೀ ಪರಂಪರೆಯಲ್ಲಿ ಮುಂದೆ ಆಯಾ ಗುರುಗಳು ತಮ್ಮ ತಮ್ಮ ಗುರುಗಳನ್ನು ಈ ಶ್ಲೋಕದಿಂದ ಅಂದರೆ ಪ್ರಾರ್ಥನೆ ಮಾಡಿದ್ದುಂಟು. ಸತ್ಯಪ್ರಿಯ ತೀರ್ಥರು ಸತ್ಯ ವಿಜಯರಿಗೆ ಮಾಡಿರತಕ್ಕಂಥ ಪ್ರಾರ್ಥನಾ ಶ್ಲೋಕ ಅದು ವಿಶೇಷವಾಗಿ. ಆ ರೀತಿ ಅನಂತರ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಬಂದು ಅತ್ಯಂತ ವೈಭವದಿಂದ ಅಲ್ಲಿ ಸತ್ಯವಿಜಯ ನಗರದಲ್ಲಿ ಆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಆರಾಧನೆಯನ್ನು ಮಹಾಸಮಾರಾಧನೆಯನ್ನು ಮಾಡಿ ಬೇಕಾದಷ್ಟು ಎಲ್ಲ ಬ್ರಾಹ್ಮಣರಿಗೂ ಕೂಡ ಕೈತುಂಬ ದಕ್ಷಿಣೆ ದಾನ ಧರ್ಮಗಳನ್ನು ನೀಡಿ ಅದ್ಭುತವಾಗಿರತಕ್ಕಂಥ ಆರಾಧನೆಯನ್ನು ಮಾಡುತ್ತಾರೆ. ಅಲ್ಲಿ ವಿಶೇಷವಾಗಿ ಸತ್ಯವಿಜಯ ನಗರ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು, ಈ ಸತ್ಯವಿಜಯ ನಗರದಲ್ಲೇನೆ
ಮುಂದೆ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದಲ್ಲಿ ಬರತಕ್ಕಂಥ ಮಹಾನುಭಾವರು, ಅವರು ಅಲ್ಲಿ ಅರ್ಕಾಟ್ ನವಾಬನಿಗೆ ಆರಣಿ ಮಹಾರಾಜನಿಗೆ ಮಕ್ಕಳಿಲ್ಲದೇ ಇದ್ದಾಗ ಆ ಸತ್ಯವೀರತೀರ್ಥ ಶ್ರೀಪಾದಂಗಳು ರಾಮೇಶ್ವರ ಯಾತ್ರೆ ಹೋಗುವಾಗ ಬರುವಾಗ ಸತ್ಯವಿಜಯನಗರಕ್ಕೆ ಬಂದು ಅಲ್ಲಿ ಆರಣಿ ಮಹಾರಾಜನಿಗೆ ಗಂಡು ಮಗು ಆಗುವಂತೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ಒಂದು ವರ್ಷಕ್ಕೆ ಗಂಡು ಮಗು ಆದ ಮೇಲೆ ಆ ಸತ್ಯವೀರತೀರ್ಥ ಶ್ರೀಪಾದಂಗಳು ಅತ್ಯಂತ ಭಕ್ತಿ ಆಧಾರಗಳಿಂದ ಅವನು ಸ್ವಾಗತ ಮಾಡಿ ವಿಶೇಷವಾಗಿ ಸತ್ಯವೀರತೀರ್ಥ ಶ್ರೀಪಾದಂಗಳ ಅನುಗ್ರಹವನ್ನು ಪಡೀತಾನೆ ಆರಣಿ ಮಹಾರಾಜರು. ಅದಕ್ಕಾಗಿ ಆ ಸತ್ಯ ವಿಜಯರ ಮೃತ್ತಿಕಾ ಬೃಂದಾವನವನ್ನು ಸತ್ಯ ವಿಜಯರ ಸನ್ನಿಧಾನದಲ್ಲಿ ಮಾಡ್ತಾನೆ. ಈಗಲೂ ಕೂಡ ಸತ್ಯ ವಿಜಯರ ಸನ್ನಿಧಾನದಲ್ಲಿ ನಾವು ಆ ಸತ್ಯವೀರತೀರ್ಥ ಶ್ರೀಪಾದಂಗಳವರು ಮೃತ್ತಿಕಾ ಬೃಂದಾವನವನ್ನು ನೋಡ್ತೇವೆ. ಅಂದರೆ ಸತ್ಯ ವಿಜಯರ ಸನ್ನಿಧಾನದಲ್ಲಿ ಆ ಊರಿಗೆ ಬಂದು ಮುಂದೆ ಸತ್ಯವೀರತೀರ್ಥ ಶ್ರೀಪಾದಂಗಳು ಆರಣಿ ಮಹಾರಾಜನಿಗೆ ಗಂಡು ಮಗುವನ್ನು ದಯಪಾಲಿಸಿದ್ದಾರೆ ಅಂತ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ವಿಶೇಷವಾಗಿ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಸನ್ನಿಧಾನವೂ ಕೂಡ ಆ ಸತ್ಯ ವಿಜಯರ ಸನ್ನಿಧಾನದಲ್ಲಿ ಸತ್ಯವಿಜಯ ನಗರದ ಆ ಮಠದಲ್ಲೇ ಉಂಟು. ವಿಶೇಷವಾಗಿ ಆ ರೀತಿ ಆ ವೆಂಕಾಜಿ ಪಂತೆ ಮಠವನ್ನು ಕಟ್ಟಿಸಿ ವಿಶೇಷವಾಗಿ ಅಂದರೆ ಸುಮಾರು 60 ಜನ ಬ್ರಾಹ್ಮಣ ಕುಟುಂಬಗಳಿಗೆ ಮನೆಯನ್ನು ಕಟ್ಟಿಸಿ ಅಗ್ರಹಾರವನ್ನೇ ನಿರ್ಮಾಣ ಮಾಡಿದ್ದಾನಂತ ಸತ್ಯ ವಿಜಯ ನಗರ ಅಂತ ಅದು ಪ್ರಸಿದ್ಧವಾಗಿರತಕ್ಕಂಥದ್ದು ಅಂತ ಕಥೆಯನ್ನು ಕೇಳುತ್ತೇವೆ. ಈ ರೀತಿ ಅದ್ಭುತ ತಪಸ್ವಿಗಳು ಸತ್ಯ ವಿಜಯರನ್ನು ಯಾರು ಸೇವೆ ಮಾಡ್ತಾರೆ ಸಕಲ ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿದ್ದುಂಟು. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಿಗೆ ಯಾವುದೇ ಕಾರ್ಯದಲ್ಲಿ ವಿಜಯ ಪ್ರಾಪ್ತಿ ಆಗಬೇಕಾದ್ರೆ ಸತ್ಯ ವಿಜಯರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದುಂಟು. ಆದ್ದರಿಂದ ಎಲ್ಲ ಇಷ್ಟಾರ್ಥವನ್ನು ಪಡೆಯೋದಕ್ಕೆ ಸತ್ಯ ವಿಜಯರ ಅನುಗ್ರಹ, ಇವತ್ತಿನ ಆರಾಧ್ಯರ ಅನುಗ್ರಹ ಅತ್ಯಂತ ಅವಶ್ಯಕ. ಸುಮಾರು ಅದು ಬೆಂಗಳೂರಿನಿಂದ 240 ಕಿಲೋಮೀಟರ್ ಅಂತ ಹೇಳ್ಬೋದು ಸತ್ಯ ವಿಜಯ ನಗರ. ಅಂದರೆ ವೇಲೂರು ಮುಂದೆ ಈ ಹೊಸೂರು ಕೃಷ್ಣಗಿರಿ ಮಾರ್ಗವಾಗಿ ನಾವು ಹೋಗಿ ಆರಣಿಯಿಂದ ಸತ್ಯ ವಿಜಯ ನಗರ, ಆರಣಿಯಿಂದ ಸುಮಾರು 1-10 ಕಿಲೋಮೀಟರ್ ಇದೆ ಸತ್ಯ ವಿಜಯ ನಗರ ಅಂಥೇಳಿ. ವಿಶೇಷವಾಗಿ ಆ ನಿಟ್ಟಿನಲ್ಲಿ ಆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ನಾವು ಸತ್ಕಥಾ ಒಂದು ಪುಸ್ತಕದ ಪ್ರಕಾರ ಸತ್ಯ ವಿಜಯ ತೀರ್ಥರ ಆ ಕಾಲವನ್ನು ಚಿಂತನೆ ಮಾಡೋದಾದರೆ 1725ರಿಂದ 1739ರವರೆಗೂ ಅಂಥೇಳಿ. ಅನಂತರ ಕೆ ಟಿ ಪಾಂಡ್ರಂಗಿಯವರು ಬರೆದಿರತಕ್ಕಂಥ ಅಣುದು ವಿದ್ಯಾಧೀಶ ವಿಜಯ ಆ ಒಂದು ಪುಸ್ತಕದ ಪ್ರಕಾರ ಇನ್ನೊಂದು ರೀತಿಯಾಗಿ ಉಂಟು. 1728ರಿಂದ 1739ರವರೆಗೂ ಅಂತ ಗುರುತಿಸಲಾಗಿದೆ. ವಿಶೇಷವಾಗಿ ಮುಖ್ಯವಾಗಿ ಆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ಗುರುಭಕ್ತಿ ಮತ್ತು ಈ ಸತ್ಯ ವಿಜಯರ ಮೇಲೆ ಸತ್ಯ ಪ್ರಿಯ ತೀರ್ಥರು ಯಾವ ರೀತಿ ಗುರುಭಕ್ತಿಯನ್ನು ಮಾಡಿದ್ದಾರೆ ಎರಡನ್ನೂ ನಾವು ನೋಡ್ತೇವೆ. ಆದ್ದರಿಂದ ಮಹಾಜ್ಞಾನಿಗಳು, ತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರು, ಇವತ್ತಿನ ಆರಾಧ್ಯರು ಆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು. ಅವರ ಅನುಗ್ರಹದಿಂದ ನಮಗೂ ಕೂಡ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ವಿಶೇಷವಾಗಿ ವಿಜಯ ಪ್ರಾಪ್ತಿಯಾಗಿ ಆ ಗುರುಗಳ ಅನುಗ್ರಹದಿಂದ ಶಾಸ್ತ್ರಗ್ರಂಥಗಳು ಅರ್ಥ ಆಗುವಂತೆ ಆ ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ನಮ್ಮ ಗುರುಗಳ ಮುಖಾಂತರ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಅಂತ ತಿಳಿಸ್ತಾ ಇದ್ದೇನೆ. ಆಮೇಲೆ ಹಿಂದೆ ಹೇಳಿದ ಹಾಗೆ ಸತ್ಯ ಪ್ರಿಯ ತೀರ್ಥ ಶ್ರೀಪಾದಂಗಳವರೇನೆ ಸತ್ಯ ವಿಜಯರನ್ನು ಪ್ರಾರ್ಥನೆ ಮಾಡಿದ್ದುಂಟು. ಶ್ರೀ ವಿಭೀಷಣ ಸಾಮ್ರಾಜ್ಯ ಪದರಾಮ ಪದಾಂಬುಜೇ ಸಂಸಕ್ತ ಸತ್ಯ ವಿಜಯ ಹಂಸೋಮೇ ಭಸತಾಮೃದಿ. ವಿಭೀಷಣನಿಗೆ ಸಾಮ್ರಾಜ್ಯವನ್ನು ಕೊಟ್ಟಿರತಕ್ಕಂಥ ರಾಮಚಂದ್ರ ದೇವರ ಪಾದಾರವಿಂದದಲ್ಲಿ ಅತ್ಯಂತ ಭಕ್ತಿಯಿಂದ ಆಸಕ್ತರಾಗಿರತಕ್ಕಂಥ ಮಹಾನುಭಾವರು ಸತ್ಯ ವಿಜಯರೆಂಬ ಹಂಸ ಪಕ್ಷಿ. ಅಂಥ ಸತ್ಯ ವಿಜಯರೆಂಬ ಹಂಸ ಪಕ್ಷಿ ನಮ್ಮ ಹೃದಯದಲ್ಲಿ ಶೋಭಾಯಮಾನವಾಗಲಿ ಅಂತ ಭಕ್ತಿಯಿಂದ ಸತ್ಯ ಪ್ರಿಯ ತೀರ್ಥ ಶ್ರೀಪಾದಂಗಳು ಇವರನ್ನು ಕೊಂಡಾಡಿದ್ದುಂಟು. ಜೊತೆ ಮುಖ್ಯವಾಗಿ ನಿಮ್ಮ ಪಾದಾರವಿಂದದ ಗತಿ ಬಿಟ್ಟು ನನಗೆ ಇನ್ನೊಂದು ಗತಿ ಇಲ್ಲ ಅಂತಲೂ ಕೂಡ ಸತ್ಯ ಪ್ರಿಯ ತೀರ್ಥ ಶ್ರೀಪಾದಂಗಳವರು ಸತ್ಯ ವಿಜಯರ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ಆ ನಿಟ್ಟಿನಲ್ಲಿ ಆ ಒಂದು ಗುರುಗಳ ಅನುಗ್ರಹ ನಮಗೂ ಕೂಡ ಸಕಲ ಕಾರ್ಯಗಳ ಸಿದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಒಂದು ಪೂರ್ಣಾನುಗ್ರಹದಿಂದ ಅವರ ಬಗ್ಗೆ ತಿಳಿದ ಒಂದು 2 ಮಾತುಗಳನ್ನು ಇಲ್ಲಿ ಹೇಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದು. ಈ ಗುರುಗಳ ಮಹಿಮೆ, ಈ ವಾಕ್ಕುಸುಮವನ್ನು ನಮ್ಮ ಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಪೂರ್ಣಾಂಬುದೇರ್ಜಾತೋ ವಿದ್ವಜ್ಜನ ವಿಜೃಂಭಿತ ಧನೀಧ್ವಂಸೀತು ನಸ್ತಾಪಂ ಶ್ರೀ ಸತ್ಯ ವಿಜಯೋಡುಪಃ ಶ್ರೀಕೃಷ್ಣಾರ್ಪಣಮಸ್ತು.